ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ. ಆ ಅಪ್ಲಿಕೇಶನಿಂದ ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ದುಡ್ಡನ್ನು ಗಳಿಸ್ಬೋದು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ಅಪ್ಲಿಕೇಶನ್ನ ನೀ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಟಿಕ್ ಮಾರ್ಕ್ ಮಾಡಿ ಓಕೆ ಮಾಡಿ, ಆಮೇಲೆ ಇದನ್ನು ಫಸ್ಟ್ ನೀವು ರಿಜಿಸ್ಟ್ರ್ ಕೇಳುತ್ತೆ. ನೀವು ರಿಜಿಸ್ಟರ್ ಮಾಡಿದರೆ ನಿಮಗೆ 10 ರುಪೀಸು ಸಿಗುತ್ತೆ. ಆಮೇಲೆ ಡೈಲಿ ಇದು ಚೆಕ್ಕಿನ್ ಅಂತ ಒಂದಿರುತ್ತೆ, ಅದು ಚೆಕ್ಕಿನ್ ಮಾಡಿದರೆ ಡೈಲಿ 1 ರುಪೀಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಈ 10 ರುಪೀಸ್ ತಗೊಂಡು ನೀವು ಯಾವ ರೀತಿ ಗೇಮನ್ನ ಆಡ್ಬೋದು ಅಂತ ಹೇಳ್ತೀನಿ. ಈ ಗೇಮ್ ಆಡ್ತಾನೆ ನೀವು ದುಡ್ಡನ್ನು ಗಳಿಸ್ಬೋದು, ಮತ್ತು ನೀವು 10 ಇಲ್ಲಾಂದರೆ ಜಾಸ್ತಿನೂ ನೀವು ದುಡ್ಡನ್ನು ಆ್ಯಡ್ ಮಾಡಿ ಕೂಡ ಇದರಲ್ಲಿ ಆಡ್ಬೋದು. ಫಸ್ಟು ರಿಜಿಸ್ಟ್ರೇಷನ್ ಮಾಡೋಕ್ಕಂದರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡೋಕ್ಕಾಗುತ್ತೆ. ಎಂಟರ್ ಮಾಡಿದಮೇಲೆ ನೀವು ವೆರಿಫಿಕೇಷನ್ ಕೋಡ್ ಕೇಳುತ್ತೆ. ನಿಮ್ಮ ಯಾವುದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರಿಗೆ ವೆರಿಫಿಕೇಷನ್ ನಂಬರ್ ಬರುತ್ತೆ. ಆ ವೆರಿಫಿಕೇಷನ್ ನಂಬರ್ನ ಎಂಟರ್ ಮಾಡಿ ವಿತಿನ್ 60 ಸೆಕೆಂಡ್ಸಲ್ಲಿ ಎಂಟರ್ ಮಾಡಿ ಕೆಳಗಡೆ ರಿಜಿಸ್ಟರ್ ಅಂತ ಇರುತ್ತೆ ಬಟನ್, ಅದರ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದರೆ ನಿಮಗೆ ಲಾಗಿನ್ ಬರುತ್ತೆ. ಲಾಗಿನ್ನಲ್ಲಿ ಸೇಮ್ ಮೊಬೈಲ್ ನಂಬರ್ ಮಾಡೋಕ್ಕೂ, ಮತ್ತು ಗೆಟ್ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದೇ ಮತ್ತೊಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಆ ವೆರಿಫಿಕೇಷನ್ ಕೋಡಿಂದ ನೀವು ಮತ್ತೆ ಲಾಗಿನ್ ಮಾಡಿ. ಲಾಗಿನ್ ಮಾಡಿದರೆ ಇದರಲ್ಲಿ ರೀಚಾರ್ಜ್ ಆಮೇಲೆ ವಿತ್ಡ್ರಾ ಅಂತ ಇದೆ. ನಾನು 11 ರುಪೀಸ್ ಇದೆ, ಮತ್ತು ಇಲ್ಲ ನಾನು ಒಂದು ರೀಚಾರ್ಜ್ ಮಾಡ್ತೀನಿ. ರೀಚಾರ್ಜ್ ಮಾಡಬೇಕಂದ್ರೆ ನಿಮಗೆ UPI ID ಇರಬೇಕು. ನಿಮಗೆ UPI ID ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಫೋನ್ಪೇ ಇದ್ದೇ ಇರುತ್ತೆ, ಮ್ಯಾಕ್ಸಿಮಮ್ಮು ಎಲ್ಲರ ಹತ್ರನೂ ಇರುತ್ತೆ. ನಿಮ್ಮ ಫೋನ್ಪೇ ಓಪನ್ ಮಾಡಿದರೆ ಅದರಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ, ಟಾಪಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದರೆ ಕೆಳಗಡೆ UPI ಸೆಟ್ಟಿಂಗ್ಸ್ ಅಂತ ಇದೆ. ಆ UPI ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ UPI IDs ಬರ್ತವೆ. ಇದರಲ್ಲಿ ನೀವು ಯಾವುದಾದರೂ ನೀವು ನಿಮ್ಮದೇ ಆಗಿರ್ತಕ್ಕಂಥ UPI ID ನೀವು ಅಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಆ UPI ID ಇಲ್ಲಿ ಎಂಟರ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಕ್ಸಸ್ಫುಲ್ ಆಗಿ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ನಿಮಗೆ ಎಷ್ಟು ಅಮೌಂಟ್ ಆ್ಯಡ್ ಮಾಡಬೇಕಿರುತ್ತೆ. ಇವಾಗ ನಾನು 200 ಮಾಡಿ ರೀಚಾರ್ಜ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಫೋನ್ಪೇ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಪನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಅದು ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದು ಕಾಪಿ ಆಗಿರುತ್ತೆ URL, ಅದನ್ನು ಇಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ನೀವು ಎಲ್ಲಿ ಕಾಪಿ ಮಾಡಿದಿರಿ ಅದು ಪೇಸ್ಟ್ ಮಾಡಿದರೆ ಈ ಥರ UPI ID ಮೇಲೆ ಓಪನ್ ಆಗುತ್ತೆ. UPI ID ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ, ಮತ್ತು ಯಾವುದಾದರೂ ನೀವು ನೇಮ್ ಕೊಡ್ಬೋದು, ಕೊಡದೇ ಇರ್ಬೋದು, ಆಪ್ಷನಲ್ಲು. ನಾನು ಫೆವಿನ್ ಅಂತಲೇ ಕೊಡ್ತೀನಿ, ಅದು ಅಪ್ಲಿಕೇಶನ್ ನೇಮ್ ಇರೋದಕ್ಕೋಸ್ಕರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೀವು 200 ಎಂಟರ್ ಮಾಡಿ ಇಲ್ಲಿ. ಆಮೇಲೆ ಪ್ರೊಸೀಡ್ ಟು ಪೇ ಅಂತ ಕೆಳಗಡೆ ಇದೆ, ಅದರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಯಾವ ಬ್ಯಾಂಕಲ್ಲಿ ಇರುತ್ತೆ ಲಿಂಕ್ ಅದರ ಮೇಲೆ ಪೇ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪಿನ್ ನಂಬರ್ ಕೇಳುತ್ತೆ. ಆ ಪಿನ್ ನಂಬರ್ನ ಎಂಟರ್ ಮಾಡಿದರೆ ನೋಡಿ, ಪಿನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಸಕ್ಸಸ್ಫುಲ್ಲಿ ಪೇಮೆಂಟ್ ಅಂತ ಬರುತ್ತೆ. ಈಗ ನೀವೇನು ಮಾಡಬೇಕಂದ್ರೆ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು, ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನೋಡಿ, ಈಗ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ. ಈಗ ನೀವು ಅಪ್ಲಿಕೇಶನಲ್ಲಿ ಹೋಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ನಿಮಗೆ ಒಂದು ಇಮೇಜು ನೋಡಿ, ಬ್ಯಾಕ್ ಬಂದರೆ ನಿಮಗೆ ಅಪ್ಲೋಡ್ ಅಂತ ಕೇಳುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನೀವು ಎಲ್ಲಿ ಸ್ಕ್ರೀನ್ಶಾಟ್ ಮಾಡಿರ್ತೀರಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಇದು ಅಪ್ಲೋಡ್ ಮಾಡಿದಮೇಲೆ ನಿಮಗೆ ಕನ್ಫರ್ಮೇಷನ್ ಫಸ್ಟ್ ತಗೊಳುತ್ತೆ. ವಿತಿನ್ 60 ಸೆಕೆಂಡ್ಸಲ್ಲಿ ನಿಮಗೆ ಕನ್ಫರ್ಮೇಷನ್ ಕೊಡುತ್ತೆ. ಕಂಪ್ಲೀಟ್ ಆದಮೇಲೆ ನಿಮಗೆ 200 ರುಪೀಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈ 200 ರುಪೀಸನ್ನು ನಾನು ಯಾವ ರೀತಿ ಈ 1x1 ಗೇಮ್ಸ್ ಹೇಳ್ತೀನಿ. ಫಸ್ಟ್ ಪ್ರಿಯಾರಿಟಿ ಅಂತ ಒಂದಿದೆ ಗೇಮು, ಫಸ್ಟು ಅದನ್ನು ಓಪನ್ ಮಾಡಿದರೆ ಅದು ಅದಕ್ಕಿಂತ ಮುಂಚೆ ಚೆಕ್ಕಿನ್ ಅಂತಿದೆ. ಚೆಕ್ಕಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 1 ರುಪಿ ಬರುತ್ತೆ. ಈ 211 ಇರೋದು 12 ಆಯಿತು. ನೆಕ್ಸ್ಟು ಟಾಸ್ಕ್ ಇರ್ತವೆ, ಇದರಲ್ಲಿ ಟಾಸ್ಕ್ನ ನಿಮಗೆ 2 ರುಪೀಸು 5 ರುಪೀಸು ಈ ಥರ 1x1 ನೀವು
ಟಾಸ್ಕ್ನ ನೀವು ಮಾಡ್ತಾ ಹೋಗಿ, ಇದರಲ್ಲಿ ಗೆಲ್ತಾ ಹೋಗಿ, ಮತ್ತು ಅದರಲ್ಲಿ ಆ್ಯಡ್ ಆಗಿ ಮತ್ತೆ ನೀವು ಗೇಮ್ಸ್ನ ಆಡ್ತಾ ಹೋಗ್ಬೋದು. ಈಗ ನಾನು ಅದನ್ನು ಸದ್ಯ ಟಾಸ್ಕ್ ಮಾಡ್ತಾ ಇಲ್ಲ. ಈಗ ಫಸ್ಟ್ ಪ್ರಿಯಾರಿಟಿ ಗೇಮ್ ಬಗ್ಗೆ ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವ ರೀತಿ ಗೇಮ್ ಆಡಬೇಕಂತ ಕೊಟ್ಟಿರ್ತಾರೆ. ಇದರಲ್ಲಿ ನಮ್ಮ ಆಪ್ಷನ್ನು ಗ್ರೀನು, ರೆಡ್ಡು, ವೈಲೆಟ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಫಸ್ಟ್ ನಾನು ಗ್ರೀನ್ ಸೆಲೆಕ್ಟ್ ಮಾಡಿ ನಿಮಗೆ ಬೆಟ್ಟಿಂಗ್ ಥರನೇ ಇದನ್ನು ಈಗ ಗ್ರೀನ್ ಸೆಲೆಕ್ಟ್ ಮಾಡಿ 10x5 ಕೆಳಗಡೆ 5 ಇದೆ ಅಂದರೆ 50 ರುಪೀಸ್ ನಾನು ಈಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ 50 ರುಪೀಸ್ ಗ್ರೀನಿಗೆ ಆಗುತ್ತೆ, ಅಂದರೆ ನೆಕ್ಸ್ಟ್ ಗ್ರೀನ್ ಬರುತ್ತೆ ಅಂತ ನನ್ನ ಕಾನ್ಫಿಡೆಂಟು. ಈಗ ನೋಡಿ ವಿತಿನ್ ಈ ಸೆಕೆಂಡ್ಸ್ ಓಡ್ತಾ ಇದೆಯಲ್ಲ, ಆ ಸೆಕೆಂಡ್ಸ್ ಕಂಪ್ಲೀಟ್ ಆದಮೇಲೆ ಯಾವುದು ಬರುತ್ತೆ ಅದರಲ್ಲಿ ವಿನ್ ಆದಾಗೆ ನೋಡಿ ಗ್ರೀನ್ ಬಂದಿದೆ, 49 ರುಪೀಸ್ ಈಗ ವಿನ್ ಆಗಿದ್ದೀನಿ ನೋಡಿ. ಈ ಥರ ನಾವು ವಿನ್ ಆಗ್ತಾ ಹೋಗ್ಬೋದು, ಬಟ್ ಕರೆಕ್ಟಾಗಿ ಗೆಸ್ ಮಾಡಬೇಕಾಗತ್ತೆ ನೋಡಿ. 260 ರುಪೀಸ್ ಆಯಿತು. ಇದೇ ರೀತಿ ಮಿನಿ ಸ್ವೀಪರ್ ಅಂತ ಇದೆ ಪಕ್ಕದಲ್ಲಿ, ಅದು ಒಂಥರ ಗೇಮು, ಅದ್ರೂ ಹೇಳ್ಕೊಡ್ತೀನಿ ನೋಡಿ. ಅದು ಕ್ಲಿಕ್ ಮಾಡಿದರೆ 2x2 ಇದೆ, 4x4 ಇದೆ, 8x8 ಅಂತ ಇದೆ. ಅದು ಬಾಕ್ಸಲ್ಲಿ ಒಂದು ಬಾಂಬ್ ಇರುತ್ತೆ, ಆ ಬಾಂಬನ್ನು ಮಾತ್ರ ಕ್ಲಿಕ್ ಮಾಡಬಾರ್ದು. ಈಗ 4x4 ನಾನು ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಕ್ಲಿಕ್ ಮಾಡಿ ನಿಮಗೆ ಇದರಲ್ಲಿ ಒಂದು 20 ರುಪೀಸ್ ಮಿನಿಮಮ್ ಹಾಕ್ಬೇಕಾಗತ್ತೆ, 20 ರುಪೀಸ್ ಹಾಕ್ತೀನಿ. ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ, 1x1 ಕ್ಲಿಕ್ ಮಾಡಿ ಇದರಲ್ಲಿ ಬಾಂಬ್ ಏನಾದರೂ ಸೆಲೆಕ್ಟ್ ಮಾಡಿದರೆ ನೀವು ಸೋತಾಗೆ ಬಾಂಬ್ ಏನೋ ಸೆಲೆಕ್ಟ್ ಆಗಿಲ್ಲ ಅಂದರೆ ಇದು ಅಮೌಂಟ್ ಆ್ಯಡ್ ಆಗ್ತಾ ಇರುತ್ತೆ ನೋಡಿ. ಇದು ನಿಮ್ಗೆ ಬೇಕಾಗಿಲ್ಲ ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನೀವು ಸ್ಟಾಪ್ ಅಂತ ಇದೆಯಲ್ಲ, ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದರೆ ಇಷ್ಟಕ್ಕೆ ನೀವು ವಿನ್ ಆದಾಗೆ ನೋಡಿ, ಬಾಂಬ್ ಈ ಕಡೆ ಇದೆ, ಅಕಸ್ಮಾತ್ ಅಲ್ಲಿ ಕ್ಲಿಕ್ ಮಾಡಿದರೆ ಸೋಲ್ತಾ ಇದ್ರಿ. ಈಗ ಈ ಸ್ಟೆಪ್ ಬೈ ಸ್ಟೆಪ್ ಈ ಥರ ನೀವು ಆಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಗೇಮ್ ಅಂತಂದರೆ ಅಂದರ್ ಬಾರ್ ಅಂತ ಇದೆ ಕೆಳಗಡೆ, ಅದು ಇಲ್ಲಾಂದರೆ ಕ್ರ್ಯಾಶ್ ಅಂತ ಇದೆ. ಕ್ರ್ಯಾಶ್ ಬಗ್ಗೆ ಹೇಳ್ತೀನಿ. ಕ್ರ್ಯಾಶ್ ಅಂತಂದರೆ ಏರೋಪ್ಲೇನ್ ಹೋಗ್ತಾ ಇರುತ್ತೆ, ಅದನ್ನು ಯಾವಾಗ ಕ್ರ್ಯಾಶ್ ಆಗುತ್ತೆ ಗೊತ್ತಾಗಲ್ಲ, ಎಷ್ಟು ಮೇಲೆ ಏರ್ತಾ ಇದೆ ಅಷ್ಟು ಇದು ಹೋಗುತ್ತೆ. ಇವಾಗ 20 ರುಪೀಸ್ ನಾನು ಹಾಕಿದ್ದೀನಿ. ಈ ನೋಡಿ ಸಡನ್ನಾಗಿ ಕ್ರ್ಯಾಶ್ ಆಯಿತು, ನಾನು 20 ರುಪೀಸ್ ಹೋಯಿತು. ನೆಕ್ಸ್ಟು ನಾನು ಮತ್ತೆ ಒಂದು 20 ರುಪೀಸ್ ಹಾಕಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಈಗ ಹಾಕಿದ್ದೀನಿ, ಈಗಿನಷ್ಟು ಮೇಲೆ ಹೋಗ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಅಷ್ಟು ದುಡ್ಡು ಜಾಸ್ತಿ ಆಗ್ತಾ ಇರುತ್ತೆ. ನಾವು ಯಾವಾಗ ಬೇಕಾದರೂ ನಾವು ಸ್ಟಾಪ್ ಮಾಡ್ಬೋದು, ಅದು ಯಾವಾಗ ಬೇಕಾದರೂ ಕ್ರ್ಯಾಶ್ ಆಗ್ಬೋದು ನೋಡಿ. ಈ ಟೈಪಲ್ಲಿ ನೋಡಿ ಮತ್ತೆ ಕ್ರ್ಯಾಶ್ ಆಯಿತು. ಇದೇ ರೀತಿ ನಾವು ಇದರಲ್ಲಿ ಕೂಡ ವಿನ್ ಮಾಡ್ಬೋದು. ಇದನ್ನು ಗೇಮ್ ಇದರಲ್ಲಿ ಕೂಡ ಸ್ವಲ್ಪ ಲಾಸ್ ಆಯಿತು, 260 ರುಪೀಸ್ ಆಯಿತು. ಈ ಅಮೌಂಟನ್ನು ಯಾವ ರೀತಿ ವಿತ್ಡ್ರಾ ಮಾಡ್ಬೇಕಂತ ತೋರಿಸ್ತೀನಿ. ಮೇಲ್ಗಡೆ ವಿತ್ಡ್ರಾ ಅಂತ ಇದೆಲ್ಲ, ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಯಾಡ್ ಪೇಮೆಂಟ್ ಮೆಥಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಟೋಟಲಾಗಿ ಬ್ಯಾಂಕ್ ಅಕೌಂಟನ್ನು ಕೊಟ್ಟು ಕೆಳಗಡೆ ಸೇವ್ ಬಟನ್ ಅಂತ ಇರುತ್ತೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟು ಯಾಡ್ ಆಗಿರುತ್ತೆ. ಈಗ ನೀವು ಬ್ಯಾಕ್ ಬಂದು ನಿಮಗೆ ಎಷ್ಟು ಬೇಕು ಡ್ರಾ ಮಾಡಬೇಕಾಗುತ್ತೆ ಅಷ್ಟನ್ನು ನೀವು ಈಗ 100 ರುಪೀಸ್ ನಾನು ಡ್ರಾ ಮಾಡಿ ತೋರಿಸ್ತೀನಿ. 100 ರುಪೀಸ್ಗೆ ನಮಗೆ 70 ರುಪೀಸ್ ಬರುತ್ತೆ, 30 ರುಪೀಸು ಅವರು ತಗೊಳ್ತಾರೆ. ಈಗ ಇದರಲ್ಲಿ ವೆರಿಫಿಕೇಷನ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ ವೆರಿಫಿಕೇಷನ್ ನಂಬರ್ ಬರುತ್ತೆ, ಅದನ್ನು ಎಂಟರ್ ಮಾಡಿ ಎಸ್ ಐ ಆಮ್ ಶೂರ್ ಅಂತ ಮಾಡಿ ಎಸ್ ಸಕ್ಸಸ್ಫುಲ್ ಆಗುತ್ತೆ. ಇದು ವಿತಿನ್ 30 ಮಿನಿಟ್ಸಲ್ಲಿ ನಿಮಗೆ 100 ರುಪೀಸು ನಿಮ್ಮ ಅಕೌಂಟಿಗೆ ಬಂದಿರುತ್ತೆ, ಅಂದರೆ 70 ರುಪೀಸ್ ಬರುತ್ತೆ, 30 ರುಪೀಸ್ ಅವ್ರು ತಗೊಳ್ತಾರೆ ನೋಡಿ. ಇದರಲ್ಲಿ ಸ್ಟೇಟಸ್ ಕೂಡ ಕೆಳಗಡೆ ತೋರಿಸುತ್ತೆ, ಈಗ ಪೆಂಡಿಂಗಲ್ಲಿದೆ, ವಿತಿನ್ 30 ಮಿನಿಟ್ಸಲ್ಲಿ ಇದು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಇದೇ ರೀತಿ ನೀವು ಇದೇ ರೀತಿ ದುಡ್ಡನ್ನು ಗಳಿಸಲೂಬೋದು, ಲಾಸ್ ಆಗಲೂಬೋದು. ನನ್ನ ಸಜೆಷನ್ ಏನಂತಂದರೆ ಜಾಸ್ತಿ ಇದರಲ್ಲಿ ಆಡೋದಕ್ಕೆ ಹೋಗಕ್ಕೆ ಹೋಗಬೇಡಿ. ಇದರಲ್ಲಿ ನಮ್ಮ ಲಕ್ ಇರುತ್ತೆ, ಬ್ಯಾಡ್ ಲಕ್ ಇರುತ್ತೆ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಈ ನಮ್ಮ ಚಾನಲ್ ಎಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.